ಭಾರತ ದೇಶದ ಶೇಕಡ 80% ಜನ ಕೃಷಿಯನ್ನೇ ಅವಲಂಬಿಸಿದ್ದು, ಅವರ ಬದುಕು ಹಸನಾಗಲು ಸರ್ಕಾರ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಎಇ ಚಂದ್ರಶೇಖರ್ ತಿಳಿಸಿದ್ದಾರೆ. ಅವರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕೃಷಿ ಇಲಾಖೆ ಆಯೋಜಿಸಿದ್ದ ಆತ್ಮ ಯೋಜನೆಯಡಿ ಭೂಚೇತನ ಕಾರ್ಯಕ್ರಮದ ಬಗ್ಗೆ ತಾಲೂಕು ಮಟ್ಟದ ತರಬೇತಿ ಶಿಬಿರದ ಉದ್ಘಾಟನೆ ಮಾಡಿ ಮಾತನಾಡಿ, ಕ್ರಮವಾದ ಕೃಷಿಯಿಂದ ರೈತನ ಅಭಿವೃದ್ಧಿಯಾಗುತ್ತದೆ, ರೈತರು ಆಹಾರ ಕೊರತೆಯಾಗದಂತೆ ಉತ್ತಮ ಬೆಳೆ ಬೆಳೆಯಬೇಕೆಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಕೆ ಮಂಜೇಗೌಡರು ಮಾತನಾಡಿ, ರೈತರಿಗೆ ನಿಯಮಿತ ವಿದ್ಯುತ್, ನೀರು ಹಾಗೂ ಮಾರುಕಟ್ಟೆ ನೀಡಬೇಕು. ರಾಜ್ಯದ ಎಲ್ಲೆಡೆ ಏಕರೀತಿ ತರಬೇತಿ ಬೇಡ. ಆಯಾ ಹೋಬಳಿಗೆ ತಕ್ಕಂತೆ, ವಾತಾವರಣಕ್ಕೆ ತಕ್ಕಂತೆ ಭೂಮಿಗೆ ಮಾರ್ಗದರ್ಶನ ನೀಡಬೇಕು. ಎಲ್ಲ ರೈತರಿಗೂ ತರಬೇತಿ ನೀಡಿ ಎಂದರು. ಕೃಷಿ ಅಧಿಕಾರಿ ರಾಮ ಹನುಮಯ್ಯ ಪ್ರಾಸ್ತಾವಿಕ ನುಡಿಯಾಡಿ, ರಾಜ್ಯದ 15 ಜಿಲ್ಲೆಗಳಲ್ಲಿ ಆತ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ತಾಲೂಕಿನ 102 ಗ್ರಾಮ ಆಯ್ಕೆ ಮಾಡಿದ್ದು, 1560 ಮಣ್ಣು ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಲಾಗಿದೆ ಎಂದರು. ಶಾಸಕ ಸಿಎಸ್ ಪುಟ್ಟೇಗೌಡರು ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಹದೇವಮ್ಮ, ಸವಿತಾ, ಟಿಎಪಿಸಿಎಂಎಸ್ ಅಧ್ಯಕ್ಷ ಶಿವಣ್ಣ, ಎಪಿಎಂಸಿ ಕಾರ್ಯದರ್ಶಿ ಶಿವಣ್ಣ, ಇಒ ವೆಂಕಟೇಶಯ್ಯ, ಮೋಹನ್ ಕುಮಾರ್, ವಿಜ್ಞಾನಿ ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ತಿಮ್ಮೇಗೌಡರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಮೂರ್ತಿ ಪ್ರಾರ್ಥನೆ, ಡಿಎಲ್ಡಿಪಿ ಅಧಿಕಾರಿ ಮಲ್ಲಪ್ಪ ಸ್ವಾಗತಿಸಿದರು.